ಹಲೋ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 3ನೇ ತಾರೀಕು ಹುಣ್ಣಿಮೆ ಇದೆ, ಆಷಾಢ ಹುಣ್ಣಿಮೆ. ಇದು ಗುರು ಪೂರ್ಣಿಮೆ ಸಹ ಹೌದು. ಸೊ ಇಲ್ಲಿ ನಿಮಗೆ ಡಿವೈನ್ ಮೆಸೇಜ್, ದೇವರು ಏನು ಮೆಸೇಜ್ ನಿಮಗೆ ಕೊಡ್ತಾರೆ ಅಂತೇಳಿ ನೋಡುವ. ಇದರಲ್ಲಿ ಸಬ್ಸ್ಕ್ರೈಬರ್ ಎನರ್ಜಿ ಇರ್ತದೆ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಟೈಮ್ಲೆಸ್ ರೀಡಿಂಗ್, ಹುಣ್ಣಿಮೆದಾದರೂ ನೀವು ಯಾವಾಗ ನೋಡಿದ್ರು ನಿಮಗೆ ರೆಸನೇಟ್ ಆಗ್ತದೆ. ಟೈಮ್ಲೆಸ್ ರೀಡಿಂಗ್, ಗುರು ಪೂರ್ಣಿಮಾ ಮೆಸೇಜ್. ಸಬ್ಸ್ಕ್ರೈಬರ್ಗೆ ದೇವರು ಏನು ಹೇಳಲಿಕ್ಕೆ ಇಚ್ಛೆ ಬರ್ತಿದ್ದಾರೆ ಅಂತೇಳಿ ನೋಡುವ. ಎರಡು ಕಾರ್ಡ್ ತೆಗಿತಿದ್ದೇನೆ ಸಬ್ಸ್ಕ್ರೈಬರ್ಗೆ. ಬಾಯ್ಸ್, ಮೆಂಡಿಂಗ್, ಬಾಟಮ್ ಆಫ್ ದ ಡೆಕ್, ಟಿಂಕರ್. ಎರಡು ತೆಗಿತಿದ್ದೇನೆ. ಫುಲ್ ಮೂನ್ ಮೆಸೇಜ್, ಫುಲ್ ಮೂನ್. ಓಷಿಯನ್ ಸ್ಟೋನ್ ಪೀಪಲ್, ಬಾಟಮ್ ಆಫ್ ದ ಡೆಕ್, ಪ್ಯೂರಿಫಿಕೇಶನ್. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಜೀವನ ಯಾವ ರೀತಿ ಅಂತ ಹೇಳಿದರೆ, ಒಂದು ಸಮುದ್ರದ ರೀತಿ. ಈ ಸಮುದ್ರ ಅಲೆಗಳು ಮತ್ತು ಗಾಳಿಗಳು ಸೇರಿ ಹೇಗೆ ಸಮುದ್ರ ಅಲೆಯನ್ನು ದಡಕ್ಕೆ ತಂದು ತಲುಪಿಸ್ತಿರ್ತವೋ, ಹಾಗೆ ಇದು ಇದು ಕಂಟಿನ್ಯೂಸ್ ಪ್ರೊಸೆಸ್. ಎಷ್ಟೋ ಮಿಲಿಯಗಟ್ಟಲೆ ಇದೇ ಪ್ರೊಸೆಸ್ ನಡೀತಾ ಇದೆ. ಅಲೆ ಗಾಳಿಗಳು ನೀರಿನ ಅಲೆಗಳನ್ನು ತರ್ತವೆ, ಅಲೆಗಳನ್ನಾಗಿ ಮಾಡ್ತವೆ, ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಿರ್ತವೆ. ಈ ಥರ ಪ್ರೊಸೆಸ್ ಎಷ್ಟೋ ಮಿಲಿಯಗಟ್ಟಲೆ ನಡೀತಾ ಇವೆ. ಆದರೆ ನಮ್ಮ ಜೀವನವು ಹೀಗೆ ಅಂದರೆ, ನಮ್ಮ ಇಮೋಷನ್ಸ್ ಅಥವಾ ನಮ್ಮದು ಲೈಫ್ ಸ್ಟೈಲ್ ಹೇಗಂತ ಹೇಳಿದರೆ, ಈ ಅಲೆಗಳು ಮತ್ತು ಗಾಳಿಗಳ ಥರ. ಅಂದರೆ ಪ್ರತಿ ಸಲ ಚೇಂಜ್ ಆಗ್ತಾ ಇರ್ತದೆ, ಪ್ರತಿ ಸಲ ಇದೊಂಥರ ಕಂಟಿನ್ಯೂಯೇಷನ್ ಪ್ರೊಸೆಸ್. ಸೊ ಸಪೋಸ್ ಕೆಲವೊಮ್ಮೆ ಈ ಪ್ರೊಸೆಸ್ಸಲ್ಲಿ ಕೆಲವೊಮ್ಮೆ ಭೂಕಂಪ ಆಗ್ಬೋದು, ಸುನಾಮಿ ಬರ್ಬೋದು, ಬಿರುಗಾಳಿ ಬರ್ಬೋದು. ಆವಾಗೊಮ್ಮೆ ಈ ಪ್ರೊಸೆಸ್ಸಲ್ಲಿ ಚೇಂಜ್ ಆಗ್ತದೆ. ಏನು ಮಿಲಿಯಗಟ್ಟಲೆ ಈ ಪ್ರೊಸೆಸ್ ಆಗ್ತಾ ಇರ್ತದ ಅಲೆಗಳು ಗಾಳಿಗಳದ್ದು, ಅವು ಈ ಭೂಕಂಪ ಅಥವಾ ಚಂಡಮಾರುತ ಬಿರುಗಾಳಿಯಿಂದ ಅಥವಾ ಸುನಾಮಿಯಿಂದಾಗಲಿ ಅವುಗಳ ಪ್ರೊಸೆಸ್ ಚೇಂಜ್ ಆಗ್ತವೆ. ಅದು ಸ್ವಲ್ಪ ಟೈಮ್ ಮಾತ್ರ, ನೆಕ್ಸ್ಟ್ ಅದರ ಸೇಮ್ ಅದರ ಹಿಂದಿನ ಪ್ರೊಸೆಸ್ಗೆ ಮರಳ್ತದೆ. ಇಲ್ಲಿ ನಿಮಗೆ ಏನಂತ ಹೇಳ್ತಿದಾರೆ ಅಂತ ಹೇಳಿದರೆ, ಸಪೋಸ್ ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ಜೀವನ ಒಂದು ಕಂಟಿನ್ಯೂಯೇಷನ್ ಫ್ಲೋ, ಎಮೋಷನ್ ವಿತ್ ದ ಲೈಫ್. ಕಷ್ಟಗಳು ಸ್ಟ್ರಗಲಲ್ಲಿ ಹೋರಾಡ್ತಿರ್ತವೆ. ಕೆಲವೊಮ್ಮೆ ದೊಡ್ಡ ದೊಡ್ಡ ಕಷ್ಟಗಳು ಬರ್ಬೋದು ಕೆಲವೊಮ್ಮೆ ಕೆಲವರಿಗೆ, ಅದು ಶಾಶ್ವತ ಅಲ್ಲ. ಬಂದು ಒಂದು ಸಲ ನಮ್ಮನ್ನು ಶೇಕಪ್ ಮಾಡಿ ಹೋದ್ರೂ ಆಮೇಲೆ ನಮ್ಮ ಲೈಫ್ ಹಿಂದಿನ ಸಹಜ ಸ್ಥಿತಿಗೆ ಮರಳ್ತದೆ. ಸೊ ನೀವು ಅಂದರೆ ನಾವು ಹೇಗಿರಬೇಕಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಮಳೆ ಬಂದು ಎಲ್ಲವನ್ನೂ ಕ್ಲೀನ್ ಮಾಡ್ತಾ ಇರ್ತದೆ. ನಾವು ಕ್ಲೀನಿಂಗ್ ಪ್ರೊಸೆಸ್ ಆಗ್ತಾ ಇರ್ತೇವೆ. ಅಲ್ಲಿ ಗುಡುಗು ಬರಲಿ, ಮಿಂಚು ಬರಲಿ, ಮಳೆ ಬರಲಿ, ಗಾಳಿ ಬರಲಿ, ಏನೇ ಬರಲಿ, ನಮ್ಮ ಪ್ರೊಸೆಸ್ ಮಾತ್ರ ಯಾವಾಗಲೂ ಕಂಟಿನ್ಯೂಯೇಷನ್ ಇರಬೇಕು. ಯಾವುದಕ್ಕೂ ಹೆದರಬಾರ್ದು. ನಾವು ಓಪನ್ ಅಪ್ ಆಗಿರಬೇಕು, ಓಪನ್ ಮೈಂಡಲ್ಲಿ. ಅಂದರೆ ಏನು ಬಂದರೂ ನಾನು ಎದುರಿಸ್ತೇನೆ, ಹೇಗೆ ಬರಲಿ, ಇವತ್ತಲ್ಲ ನಾಳೆ ನನ್ನ ಜೀವನ ಕರೆಕ್ಟ್ ಆಗೇ ಆಗ್ತದೆ ಅಂತೇಳಿ. ಸೊ ನೀವು ಓಪನ್ ಅಪ್ ಆಗಿ ಫಾರ್ಗಿವ್ನೆಸ್ನಲ್ಲಿರಿ. ಇನ್ನೊಬ್ಬ ಕ್ಷಮೆ ಇರಲಿ. ಯಾವಾಗಲೂ ಇನ್ನೊಬ್ಬರ ತಪ್ಪನ್ನು ಅವ್ರು ಮಾಡಿದ್ದು ಮಾಡಿದ್ದು ಅಂತೇಳಿ ನೊಂದ್ಕೊಂಡಿರಬೇಡಿ. ಎಲ್ಲರನ್ನೂ ಕ್ಷಮಿಸಿ. ನಾವು ಇನ್ನೊಬ್ಬರನ್ನು ಕ್ಷಮಿಸಿದರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಇದರಿಂದ ಸೆಲ್ಫ್ ಲವ್ ಬರ್ತದೆ. ನಾವು ಸೆಲ್ಫ್ ಲವ್ ಏನಂತ ಹೇಳಿದರೆ, ಇನ್ನೊಬ್ಬರನ್ನು ಕ್ಷಮಿಸುವುದು, ನಮ್ಮನ್ನು ನಾವು ಪ್ರೀತಿಸುವುದು. ಸೊ ಇದು ಸೆಲ್ಫ್ ಲವ್. ಸೊ ನೀವು ಸ್ವಲ್ಪ ಅಂದರೆ ನಮ್ಮದು ಜೀವನದಲ್ಲಿ ಕೆಲವು ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿರ್ಬೋದು, ಏನೋ ತುಂಬ ನೋವುಗಳು ಇದ್ದಿರ್ಬೋದು. ಸೊ ಅದೆಲ್ಲಿಂದ ಹೀಲಾಗಿ ಅಂತ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಹೀಲಿಂಗ್ ಆಗಿ ಅಂತೇಳಿ ನಿಮ್ಮ ಜೀವನದಲ್ಲಿ ಏನು ಬರ್ತದೋ, ಏನೇ ಬರಲಿ, ಅದು ಗುಡ್ ಅಥವಾ ಬ್ಯಾಡ್ ಏನೇ ಬರ್ತದೆ, ಅದನ್ನು ಫೇಸ್ ವ್ಯಾಲಿಯಿಂದ ಸ್ವೀಕರಿಸಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಈಗ ನೀವು ತುಂಬ ಥಿಂಕ್ ಮಾಡ್ತಿರ್ಬೋದು. ಅಂದರೆ ಇಮೋಷನಲ್ ಆಗಿ ಯಾವುದನ್ನು ತುಂಬ ಎಕ್ಸೆಪ್ಟ್ ಮಾಡಬೇಡಿ. ನೀವು ಇಮೋಷನಲ್ ಎಕ್ಸೆಪ್ಟ್ ಮಾಡಿದರೆ ನಿಮಗೆ ತುಂಬಾ ಸಮಸ್ಯೆಗಳಾಗುತ್ತವೆ. ಲಾಜಿಕ್ಕಾಗಿ ಎಕ್ಸೆಪ್ಟ್ ಮಾಡಿ. ಲಾಜಿಕ್ ಹೇಗಂತ ಹೇಳಿದರೆ, ಇಮೋಷನಾಗಿ ಕೆಲವರು ನಮ್ಮ ಮುಂದೆ ಬೇಕು ಬೇಕಂತಲೇ ನಮ್ಮನ್ನು ಇಮೋಷ್ನಲ್ ಮಾಡಬೇಕಂತೇಳಿ, ಇದು ನಮ್ಮದು ಅದು ವೀಕ್ನೆಸ್ ಇರ್ಬೋದು ಅಂತೇಳಿ ಕೆಲವರು ಇಮೋಷ್ನಲ್ ಆಗಿ ಮಾತಾಡೋರು ಇರ್ತಾರೆ. ಇನ್ನು ಕೆಲವರು ರಿಯಲ್ ಪ್ರಾಬ್ಲಮಲ್ಲಿ ಇರುವವರು ಇರ್ತಾರೆ. ಸೊ ಎಲ್ಲವನ್ನು ಫೇಸ್ ವ್ಯಾಲ್ಯೂ ಅಲ್ಲೂ ನೋಡಿ, ತುಂಬ ಲಾಜಿಕ್ಕಾಗಿ ಯೋಚನೆ ಮಾಡಿ ಅಂತೇಳಿ. ಅಂದರೆ
ತುಂಬ ನಾವು ಇಮೋಷ್ನಲ್ ಆದರೆ ನಮಗೆ ನಾವು ನೆಗೆಟಿವ್ ಎನರ್ಜಿಗೆ ಹೋಗಿಬಿಡ್ತೇವೆ. ಸೊ ಇಲ್ಲಿ ನೀವು ಹೀಲಿಂಗ್ ಆಗಿ ಅಂತ ಹೇಳ್ತಿದ್ದಾರೆ, ನೀವು ಹೀಲಿಂಗ್ ಆಗಿ ಓಪನ್ ಅಪ್ ಆಗಿ ಅಂತೇಳಿ. ನಿಮಗೆ ಒಂದು ಈಗ ನೀವು ಯಾವ ರೀತಿ ಅಂತ ಹೇಳಿದರೆ, ನೀವೀಗ ರೆಡಿಯಾಗಿದ್ದೀರಿ ಏನೋ ಒಂದು ಹೊಸದೊಂದು ಬೆಳಕಿಗೆ ತರಬೇಕು, ಏನೋ ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ನೀವು ರೆಡಿಯಾಗಿದ್ದೀರಿ. ಸೊ ಕಾನ್ಫಿಡೆನ್ಸಲ್ಲಿ ಇದ್ದೀರಿ. ಈಗ ನೀವು ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನೀವು ನಿಮಗೆ ಗೊತ್ತಿದೆ ನೀವೀಗ ತುಂಬ ನಿಮ್ಮ ಹತ್ರ ತುಂಬ ಅಂದರೆ ನಿಮ್ಮ ಹತ್ರ ತುಂಬ ನೀವು ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇರ್ಬೋದು ಅಥವಾ ಸ್ಕಿಲ್ಸ್ ಇರ್ಬೋದು, ಅದರಲ್ಲಿ ನೀವು ಶಾರ್ಪ್ ಇದ್ದಿರ್ಬೋದು, ಮತ್ತು ನಿಮ್ಮ ಹತ್ರ ವಿಸ್ಡಮ್ ಇರ್ಬೋದು, ನಾಲೆಜ್ ಇರ್ಬೋದು. ಸೊ ನೀವು ಈಗ ನಿಮಗೆ ಕೆಲವು ಜನಗಳು ನಿಮ್ಮ ಕಾನ್ಫಿಡೆನ್ಸಿಗೆ ರೆಸ್ಪಾಂಡ್ ಮಾಡ್ತಿರ್ಬೋದು, ಕೆಲವರು ನಿಮ್ಮ ಮೇಲೆ ಈಗ ನಂಬಿಕೆ ಇಟ್ಟಿರ್ಬೋದು ಕೆಲವು ಜನಗಳು. ಈಗ ಒಂಥರ ಇದು ಆಸ್ಪೀಸಿಯಸ್ ಟೈಮ್ ಬರ್ತಾ ಇದೆ ನಿಮಗೆ, ನ್ಯೂ ಬಿಗಿನಿಂಗ್ಸಿಗೆ. ಈ ಹಳೆಯದನ್ನೆಲ್ಲ ಲೆಟ್ಕೊ ಮಾಡಿ, ಈ ಇಮೋಷನ್ ಆಗೋದು ಬಿಟ್ಟು ಲಾಜಿಕ್ ಆಗಿ ಯೋಚನೆ ಮಾಡಿ, ಜೀವನದಲ್ಲಿ ಹೊಸ ಬಿಗಿನಿಂಗ್ಗೆ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೊಸ ಬಿಗಿನಿಂಗ್ ಏನೋ ಒಂದು ಲೈಟಿಗೆ ಬರ್ತಾ ಇದೆ, ಲೈಮ್ ಲೈಟಿಗೆ. ಅಂದರೆ ನಿಮ್ಮಲ್ಲಿರೋದು ಸ್ಕಿಲ್ಸ್ ಇರ್ಬೋದು, ವಿಸ್ಡಮ್, ನಾಲೆಜ್ ಏನೇ ಇರ್ಬೋದು ಒಂದು ಬೆಳಕಿಗೆ ಬರ್ತಾ ಇದೆ. ಸೊ ಅದಕ್ಕೆ ರೆಡಿಯಾಗಿ ಅಂತ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಕಾರ್ಡ್ ಕ್ಲಾರಿಫೈ ತೆಗಿತಿದ್ದೇನೆ, ಎರಡು ಕಾರ್ಡ್. ನೀವು ಬಿಗಿನಿಂಗ್ ಕಡೆ ಹೋಗ್ತಿದ್ದೀರಿ, ಹೀಲ್ ಆದರೆ ಮಾತ್ರ ನೀವು ನ್ಯೂ ಬಿಗಿನಿಂಗ್ ಕಡೆ ಹೋಗ್ಬೋದು. ಸೆವೆನ್ ಆಫ್ ಸೋರ್ಸ್, ನೈಟ್ ಆಫ್ ಸೋರ್ಸ್, ದ ವರ್ಲ್ಡ್, ಹೈ ಪ್ರೆಸ್ಟಸ್. ಇಲ್ಲಿ ಎರಡು ಮೇಜರ್ ಅರ್ಕಾನ ಬಂದಿದೆ, ಮೂರು ಸ್ಟ್ರೆಂತ್. ಸೊ ಈಗ ನಿಮಗೆ ಇಲ್ಲಿ ಏನಂತ ಹೇಳಿದರೆ, ನೀವೊಂಥರ ಈಗ ಅಂದರೆ ತುಂಬ ಇಂಟ್ಯೂಟಿವ್ ಪರ್ಸನ್, ಇಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಮೋಷನಲ್ ಎಲ್ಲ ಕಡೆ ಬರ್ತದೆ, ನೀವು ತುಂಬ ಇಮೋಷ್ನಲ್ ಇರ್ಬೋದು, ಅಂದರೆ ತುಂಬ ಹರ್ಟ್ ಆಗಿರ್ಬೋದು, ಯಾರಾದರೂ ಏನೋ ಮಾಡಿದರು, ನನಗೇನು ಅಂದರು, ನನಗೆ ಯಾರೋ ಮೋಸ ಮಾಡಿದರು, ಆ ರೀತಿ ಇರ್ಬೋದು. ಅದರಿಂದೆಲ್ಲ ಹೊರಗೆ ಬನ್ನಿ, ನೀವು ಇಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವರು ತುಂಬ ಇಂಟ್ಯೂಟಿವ್ ಪರ್ಸನ್ಸ್ ಇದ್ದಾರೆ. ನಿಮ್ಮದೊಂದು ಲೈಫ್ ಒಂದು ಕಂಪ್ಲೀಷನ್ ಆಗ್ತಾ ಇದೆ, ನೀವು ಹ್ಯಾಪಿನೆಸ್ ಕಡೆ ಹೋಗ್ತಿದ್ದೀರಿ. ಮೋಸ್ಟ್ಲಿ ನಿಮ್ಮದು ಹಳೆಯದೊಂದು ಕರ್ಮ ಎಂಡ್ ಆಗ್ತಿರ್ಬೋದು, ಹೊಸ ಬಿಗಿನಿಂಗ್. ಇನ್ನು ಕೆಲವರು ಫಾರಿನ್ ಟೂರ್ ಹೋಗ್ಬೋದು, ಫಾರಿನ್ ಟ್ರಿಪ್ ಮಾಡ್ಬೋದು. ನಿಮ್ಮ ಜೀವನದಲ್ಲೂ ಒಂದು ಹೊಸ ಅಂದರೆ ಹೇಳಿದರೆ ಹೊಸ ಜೀವನ ಚಕ್ರ ನಿಮ್ಮದು ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮಲ್ಲೊಂದು ಸ್ಟ್ರೆಂತ್ ಬರ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ. ಇಷ್ಟೊಂದ್ರೆ ನಿಮ್ಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಸೊ ಈಗ ನಿಮ್ಮ ಹತ್ರ ತುಂಬಾ ಕ್ರಿಯೇಟಿವಿಟಿ ಇರ್ಬೋದು, ಮಲ್ಟಿಪಲ್ ಅಂದರೆ ತುಂಬಾ ಹರಿಬರಿಯಲ್ಲಿ ನೀವು ಮಾಡ್ತಿರ್ಬೋದು, ಎಲ್ಲನೂ ಮಾಡಬೇಕು, ಎಲ್ಲನೂ ರೆಸ್ಟ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು ನೀವೀಗ. ಸೊ ನಿಮಗೇನೋ ಒಂದು ಆಫರ್ ಬರ್ತಾ ಇದೆ ನಿಮಗೆ, ಮೋಸ್ಟ್ಲಿ ಇದು ಜಾಬ್, ಬಿಸ್ನೆಸ್, ರಿಲೇಷನ್ಶಿಪ್ ಯಾವುದ್ರಲ್ಲಾದರೂ ಇರ್ಬೋದು. ನಿಮಗೆ ಒಂದು ಯೂನಿವರ್ಸ್ ಕಡೆಯಿಂದ ಒಂದು ಆಫರ್ ಬರ್ತಾ ಇದೆ, ಜಾಬಲ್ಲಿರ್ಬೋದು, ಫೈನಾನ್ಸಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ರಿಲೇಷನ್ಶಿಪ್, ಲವ್ ಅಥವಾ ಮ್ಯಾರೇಜ್ ರಿಲೇಷನ್ಶಿಪ್ ಇರ್ಬೋದು. ನಿಮಗೆ ಒಂದು ಆಫರ್ ಬರ್ತಾ ಇದೆ. ಮೋಸ್ಟ್ಲಿ ನಿಮ್ಮ ಇದರಿಂದ ನಿಮ್ಮ ಒಂದು ಜಗತ್ತೇ ಚೇಂಜ್ ಆಗ್ತದೆ, ಜಗತ್ತು ಚೇಂಜ್ ಆಗಿ ನೀವು ತುಂಬ ಇಂಟ್ಯೂಟಿವ್. ಇನ್ನು ಕೆಲವರು ತುಂಬ ನಿಮ್ಮಲ್ಲಿ ಸ್ಕಿಲ್ಸ್ ಇರ್ಬೋದು, ಇನ್ನು ಕೆಲವರಿಗೆ ತುಂಬ ನಾಲೆಜ್ ಬರ್ತಾ ಇದೆ. ಇನ್ನು ಕೆಲವರಿಗೆ ಈ ಆಫರಿಂದಾಗಿ ನಿಮಗೆ. ಸೊ ನ್ಯೂ ಬಿಗಿನಿಂಗಿಗೆ ರೆಡಿಯಾಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ರುಣಾಲಜಿನ ತೆಗೆತಿದ್ದೇನೆ, ರುಣಾಲಜಿಯಿಂದ ಹೊಸ ಬಿಗಿನಿಂಗ್ಗೆ ರೆಡಿಯಾಗಿ ನಿಮ್ಮ ಜಗತ್ತು ಬದಲಾಗ್ತಿದೆ ಅಂತೇಳಿ. ಏನೋ ಒಂದು ಬೆಳಕಿಗೆ ತನ್ನಿ ಅಂತ ಬೆಳಕಿಗೆ ಬರ್ತಾ ಇದೆ ಏನೋ. ಇಟ್ ಈಸ್ ಟೇಕ್ ಟೈಮ್ ಟು ಬ್ರೀತ್ ಔಟ್. ಲುಕ್ ಎಟ್ ಬಿಗ್ಗರ್ ಪಿಕ್ಚರ್. ಕನ್ಕ್ಲೂಷನ್ಸ್ ಆರ್ ವಿದಿನ್ ರೀಚ್. ಬಾಟಮ್ ಆಫ್ ದ ಡೆಕ್, ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಇಲ್ಲಿ ಹೇಗಂತ ಹೇಳಿದ್ರೆ, ಇಷ್ಟ ತನಕ ನೀವು ಕೆಲವರು ತುಂಬಾ ಲೈಫಲ್ಲಿ ನೀವು ತುಂಬಾ ನೋವು ತಿಂದಿರ್ಬೋದು, ಸಫರ್ ಆಗಿರ್ಬೋದು, ಈಗ ನೀವು ಹೀಲ್ ಆಗುವ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಸ್ವಲ್ಪ
ಅಂದರೆ ಹೀಲಾಗಿ ಸ್ವಲ್ಪ ಬ್ರೀತ್ ತಗೊಳ್ಳಿ, ಚೆನ್ನಾಗಿರೋ ಬ್ರೀತ್ ತಗೊಳ್ಳಿ ಅಂತೇಳಿ. ಈಗ ನಿಮ್ಮದು ಅಂದರೆ ಕೆಲವರು ತುಂಬ ರೆಸ್ಟ್ಲೆಸ್ ಕ್ರಿಯೇಟಿವಿಟಿ ಮಾಡ್ತಿರ್ಬೋದು ಪಾಪ, ಅಂದರೆ 24 hours ನೀವು ವರ್ಕ್ ಮಾಡ್ತಾ ಇರ್ಬೋದು, ಕಂಫರ್ಟ್ ಝೋನಿಂದ ಹೊರಗೆ ಬಂದು ತುಂಬಾ ನೀವು ವರ್ಕ್ ಮಾಡ್ತಿರ್ಬೋದು. ಈಗ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ದೊಡ್ಡ ಕನಸನ್ನೇ ಕಾಣಿ ಅಂತ ಹೇಳ್ತಿದ್ದಾರೆ. ಯಾರೋ ಏನೋ ಅಂದರು ಅಂತ ತಿಳ್ಕೊಂಡು ಜೀವನದಲ್ಲಿ ಕನಸು ಕಾಣೋದನ್ನು ಬಿಡಬೇಡಿ. ಲುಕ್ ಎಟ್ ದ ಬಿಗ್ಗರ್ ಪಿಕ್ಚರ್, ಜೀವನದಲ್ಲಿ ದೊಡ್ಡ ಕನಸು ಕಾಣಿ ಅಂತ ಹೇಳ್ತಿದ್ದಾರೆ. ಅಂದರೆ ಕನ್ಕ್ಲೂಷನ್ಸ್ ಆರ್ ವಿದ್ ಇನ್ ರೀಚ್. ನೀವಿಲ್ಲಿ ಕೇಳ್ತಿರ್ಬೋದು ಅಂದರೆ ಇದೆಲ್ಲ ಆಗ್ತದ ಅಂತ ಹೇಳಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದು ಯಾವಾಗಂತೇಳಿ ಟೈಮಿಂಗ್ಸ್ ಇಲ್ಲ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ. ಮೋಸ್ಟ್ಲಿ ಇದು ರಿಯೂನಿಯನ್ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಅಥವಾ ನಿಮಗೊಂದು ಮ್ಯಾರೇಜ್ ಆಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಚೆನ್ನಾಗಾಗ್ಬೋದು. ನೀವು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ನೋಡ್ತೀನಿ, ನಿಮಗೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಬರ್ಬೋದು. ಇಲ್ಲಿ ಒಂದು ಮೋಸ್ಟ್ಲಿ ಇದು ಲವ್ ರಿಲೇಷನ್ಶಿಪ್ಪು, ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸು ಅಂದರೆ ಕೆಲವರಿಗೆ ಇದು. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಇದು ಇಷ್ಟು ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.